Students, MBA, accounting, managerial accounting, ಅಥವಾ accounting for managers, ಎರಡು ಸಬ್ಜೆಕ್ಟ್ ಒಂದೇ ತರ ಇದೆ. MBA, BCU, BNU, ಮತ್ತೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಇದೇ ತರದ ಸಿಲೆಬಸ್ ಇದೆ. ನೋಡ್ಕೊಳ್ಳಿ, MBA ಸ್ಟೂಡೆಂಟ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದೇ ತರದ ರಿಲೇಟೆಡ್ ಕ್ವಶನ್ಸ್ ಇನ್ನೂ ಒಂದಷ್ಟು ಅಪ್ಲೋಡ್ ಮಾಡಿದೀನಿ, ನಿಮ್ಗೆ ಬೇಸಿಕ್ ಬೇಕಾದ್ರೆ ನೋಡ್ಕೊಳ್ಬಹುದು. ಫ್ಲೆಕ್ಸಿಬಲ್ ಬಜೆಟ್ ಮತ್ತೆ ಕ್ಯಾಶ್ ಬಜೆಟ್ ಅಂತ ಅಪ್ಲೋಡ್ ಮಾಡಿರ್ತೀನಿ, ಆ ಫೋಲ್ಡರ್ ಇರುತ್ತೆ, ನೋಡ್ಕೊಳ್ಬಹುದು. ABC ಅಂಡ್ ಕಂಪನಿ ವರ್ಕಿಂಗ್ ಅಟ್ 50% ಕೆಪಾಸಿಟಿ, ಮ್ಯಾನುಫ್ಯಾಕ್ಚರಿಂಗ್ 12,000 ಯೂನಿಟ್ಸ್ ಆಫ್ ಎ ಪ್ರಾಡಕ್ಟ್. ಕಾಸ್ಟ್ ಈಸ್ ಟೋಟಲ್ ಪ್ರೊಡಕ್ಷನ್ ಕಾಸ್ಟ್ ಈಸ್ 200, ಸೆಲ್ಲಿಂಗ್ ಪ್ರೈಸ್ ಈಸ್ 220 ಅಂಡ್ ದಿ ಅದರ್ ಇನ್ಫಾರ್ಮೇಶನ್ ಈಸ್ ಆಸ್ ಫಾಲೋಸ್. ಸೊ ಟೋಟಲ್ ಆಗಿ ನಮಗೆ 50% ಕೆಪಾಸಿಟಿಗೆ ಎಷ್ಟು ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬಹುದು ಅಂತ 12,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬಹುದಂತೆ, ಓಕೆನಾ. ಅದರಲ್ಲಿ ನಮಗೆ ರಾ ಮೆಟೀರಿಯಲ್ ಎಷ್ಟು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ 100 ರುಪೀಸ್ ಕೊಟ್ಟಿದ್ದಾರೆ, ಕರೆಕ್ಟ್? ಅದು ವೇರಿಯಬಲ್ ಆಗುತ್ತೆ ಅಲ್ವಾ? ವೇರಿಯಬಲ್ ಆಗುತ್ತೆ. ವೇಜಸ್ ಅಂದ್ರು ಒಂದೇ, ಲೇಬರ್ ಅಂದ್ರು ಒಂದೇ ಅಂತ ಹೇಳಿದ್ದೆ. ಇದು 40 ರುಪೀಸ್ ಪರ್ ಯೂನಿಟ್ ಅಂತ ಹೇಳ್ತಾರೆ. ಫ್ಯಾಕ್ಟರಿ ಓವರ್ ಹೆಡ್, ಅದರಲ್ಲಿ ಅವನ್ ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ 40% ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಫ್ಯಾಕ್ಟರಿ ಓವರ್ ಹೆಡ್ ಟೋಟಲ್ ಬಂದು 40 ರುಪೀಸ್ ಇದೆ, ಇದರಲ್ಲಿ 40% ಅಂದ್ರೆ 16 ರುಪೀಸ್ ವೇರಿಯಬಲ್, ಐ ಮೀನ್ ಫಿಕ್ಸ್ಡ್ ಆಗುತ್ತೆ. ಹಾಗಾದ್ರೆ 40 ರುಪೀಸ್ ಅಲ್ಲಿ 40% ಫಿಕ್ಸ್ಡ್ ಆದ್ರೆ ಇನ್ನು 60% ಏನಾಗಿರುತ್ತೆ? ವೇರಿಯಬಲ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಅಮ್ಮ, ಟೋಟಲ್ ಕಾಸ್ಟ್ ಅಲ್ಲಿ 40 ರುಪೀಸ್ ಟೋಟಲ್ ಫ್ಯಾಕ್ಟರಿ ಓವರ್ ಹೆಡ್ ಅಲ್ಲಿ 40% ಫಿಕ್ಸ್ಡ್ ಆದ್ರೆ ಇನ್ನು 60% ಏನಾಗಿರುತ್ತೆ? ವೇರಿಯಬಲ್ ಆಗಿರುತ್ತೆ. ಇನ್ನ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ 50% ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಟೋಟಲ್ 20 ರುಪೀಸ್ ಇದೆ, ಇದರಲ್ಲಿ 50% ಫಿಕ್ಸ್ಡ್ ಆದ್ರೆ ಇನ್ 50% ಏನಾಗಿರುತ್ತೆ? ವೇರಿಯಬಲ್ ಆಗಿರುತ್ತೆ, ಕರೆಕ್ಟಾ? 20 × 50% 10 ರುಪೀಸ್. ಅಲ್ಲಿಗೆ ನಮಗೆ ಟೋಟಲ್ ವೇರಿಯಬಲ್ ಕಾಸ್ಟ್ ಮತ್ತೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಎರಡು ಬಂದಂಗಾಯ್ತು, ಓಕೆನಾ. ಈಗ ಇದನ್ನ ಟೋಟಲ್ ವೇರಿಯಬಲ್ ಕಾಸ್ಟ್, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಬಿ ಬಂತು. ಟೋಟಲ್ ಕಾಸ್ಟ್ ನೋಡಿ, ಟೋಟಲ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. 5,7174 & 26 & this is 200. ಇದನ್ನ ನೀವೇನ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಅವನೇ ಕೊಟ್ಬಿಟ್ಟಿದ್ದಾನೆ. ಪ್ರೊಡಕ್ಷನ್ ಕಾಸ್ಟ್ ಇಸ್ 200 ಅಂತ ಹೇಳಿದ್ದಾನೆ, ಹೌದಾ? ನೋಡಿ, ಟೋಟಲ್ ಕಾಸ್ಟ್ 200 ರೂಪಾಯಿ, ಅಂದ್ರೆ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಪ್ರೊಡಕ್ಷನ್ ಕಾಸ್ಟ್ 200 ರುಪೀಸ್ ಆಗಿದೆ. ಆ 200 ಅಲ್ಲಿ ವೇರಿಯಬಲ್ 174 ಆಗಿದೆ, ಫಿಕ್ಸ್ ಕಾಸ್ಟ್ 26 ರುಪೀಸ್ ಆಗಿದೆ. ಇದಕ್ಕೆ ನಾವೇನಾದ್ರೂ ಪ್ರಾಫಿಟ್ ಆಡ್ ಮಾಡಿದ್ರೆ, ಓಕೆನಾ, ನಾವ್ ಎಷ್ಟು ಸೇಲ್ಸ್ ಮಾಡಬಹುದು ಅಂತ ಕೊಟ್ಟಿರ್ತಾರೆ. ಅವನೇ ಹೇಳಿದಾನೆ 220 ರೂಪಾಯಿ ಮಾರಿದೀವಿ ಅಂತ ಹೇಳ್ತಾರೆ, ಕರೆಕ್ಟ್? ನೋಡಿ, ಅಲ್ಲೇ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ದಿ ಸೆಲ್ಲಿಂಗ್ ಪ್ರೈಸ್ ಈಸ್ 220 ರುಪೀಸ್ ಅಂತ ಹೇಳಿ, ಪ್ರಾಫಿಟ್ ಸೇಲ್ಸ್ ಅಂತ ಸೇಲ್ಸ್ ಅದು, ಓಕೆ, ಅದು ಆಡ್ ಮಾಡಿ. ಹಾಗಾದ್ರೆ ಟೋಟಲ್ ನಮಗೆ 200 ರುಪೀಸ್ ಇದು ಪ್ರೊಡಕ್ಷನ್ ಕಾಸ್ಟ್ ಆದ್ರೆ, ಅದನ್ನ 200 ರುಪೀಸ್ ಗೆ ಸೇಲ್ ಮಾಡಿದ್ರೆ ಇನ್ 20 ರುಪೀಸ್ ಏನಾಗುತ್ತೆ? ಪ್ರಾಫಿಟ್ ಬರುತ್ತೆ, ಕರೆಕ್ಟ್? ಎಸ್ ಆರ್ ನೋ? ಅಲ್ಲಿಗೆ ಮುಗೀತು, ಇನ್ನೇನಿದೆ? ಆದ್ರೆ ಮುಗಿದಿಲ್ಲ ಇಷ್ಟಕ್ಕೆ, ಓಕೆನಾ. ಅಡ್ಜಸ್ಟ್ಮೆಂಟ್ ನೋಡ್ಬೇಕು, ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾನೆ? ಅಟ್ 60% ಕೆಪಾಸಿಟಿ ರಾ ಮೆಟೀರಿಯಲ್ ಕಾಸ್ಟ್ ಗೋಸ್ ಅಪ್ ಬೈ 2% ಅಂತ ಹೇಳ್ತಾರೆ. ನೋಡಿ, 60% ಅವ್ನು ಕೇಳಿರೋ ಕ್ವಶನ್ ಏನಪ್ಪಾ ಅಂದ್ರೆ, ಪ್ರಿಪೇರ್ ಸ್ಟೇಟ್ಮೆಂಟ್ ಶೋಯಿಂಗ್ ಪ್ರಾಫಿಟಬಿಲಿಟಿ ಅಟ್ 60% ಅಂಡ್ 80% ಕೆಪಾಸಿಟಿ ಅಂತ ಹೇಳಿದ್ದಾರೆ, ಕರೆಕ್ಟ್? ಅಲ್ಲಿಗೆ ನಾವು ಇಲ್ಲಿ 60% ಇದು 80% ಅಂತ ಹಾಕೋಣ. ಒಂದ್ ನಿಮಿಷ, ಎಲ್ಲರೂ ನೋಡ್ತಾ ಇದ್ರ, ನೋಡ್ತಾ ಇದ್ರಮ್ಮ, ವೆರಿ ಗುಡ್. ಈಗ 50%ಗೆ 12,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಕರೆಕ್ಟ್? ಹಾಗಾದ್ರೆ 60% ಎಷ್ಟು ಮಾಡ್ತೀವಿ ಅಂದ್ರೆ, ನೋಡಿ, 12,000 ಈಸ್ ಫಾರ್ 50%, ವಾಟ್ ಈಸ್ ಫಾರ್ 60%? ಎಷ್ಟು? 14,400 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇಲ್ಲಿ 12,000 ಯೂನಿಟ್ಸ್ 50% ಆದ್ರೆ 80% ಎಷ್ಟಾಗುತ್ತೆ? 19,200 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಕರೆಕ್ಟಾ? ಅವನೇನ್ ಹೇಳ್ತಾ ಇದ್ದಾನೆ ಗೊತ್ತಾ?
60% capacity ನಲ್ಲಿ material ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮಗೆ ಮೆಟೀರಿಯಲ್ ಕಾಸ್ಟ್ 2% ಜಾಸ್ತಿ ಆಗುತ್ತಂತೆ. ಕರೆಕ್ಟ್ ಆ ಮೀನಿಂಗ್ ಇದೆ. ಯಾಕೆ ಗೊತ್ತಾ, ನೀವು ಯಾವುದಾದ್ರೂ ಅಂಗಡಿಗೆ ಹೋಗ್ತೀರಾ ವಿದ್ಯಾ, ನೀವು ಅಂಗಡಿಗೆ ಹೋದಾಗ ನೋಡಮ್ಮ 12,000 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ 1 kg ಮೆಟೀರಿಯಲ್ 100 rupees ಕೊಡ್ತೀನಿ ಅಂತ ಹೇಳಿದ್ಯ. ಸರ್ ನನ್ನ 12,000 ಬೇಡ ಸರ್, ನನಗೆ ಬರೀ 14,000. ಇದು ಕಡಿಮೆ ಆಗ್ಬೇಕಲ್ವಾ, ಕಡಿಮೆ ಆಗ್ಬೇಕಲ್ವಾ? ಇಲ್ಲ ಸರ್, 50 ಅಲ್ವಾ, ಜಾಸ್ತಿ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ರಾ ಮೆಟೀರಿಯಲ್ ಕಾಸ್ಟ್ ಯೂಶುವಲ್ ಆಗಿ ಅಡ್ವಾನ್ಸ್ ಕೊಟ್ಟವನು ಇಲ್ಲಿ ನಾವೇನು ಮಾಡಕ್ಕಾಗಲ್ಲ. ಓಕೆನ, ಯೂಶುವಲ್ ಆಗಿ ಜಾಸ್ತಿ ಪರ್ಚೇಸ್ ಮಾಡಿದ್ರೆ ಮೆಟೀರಿಯಲ್ ಕಾಸ್ಟ್ ಕಡಿಮೆ ಆಗ್ಬೋದು. ಕರೆಕ್ಟಾ? ಇವನು ರಿವರ್ಸ್ ಕೇಳಿದಾನೆ, ಗೋಸ್ ಅಪ್ ಬೈ 2% ಅಂತ ಹೇಳಿದಾನೆ. 2% ಜಾಸ್ತಿ ಆಗುತ್ತಂತೆ. ಮೆಟೀರಿಯಲ್ ಇಸಿದ್ಯಪ್ಪ 100 rupees ಇದೆ. 100 rupees ಮೇಲೆ ನೋಡಿ ಇಲ್ಲ ಆಗ್ತದೆ. 100 rupees ಮೇಲೆ 2% ಅಂದ್ರೆ ಎಷ್ಟು ಬರುತ್ತೆ? 2 rupees ಬರುತ್ತೆ. ಅಲ್ಲಿಗೆ ಮೆಟೀರಿಯಲ್ ಒಂದು ಯೂನಿಟ್ ಪ್ರೈಸ್ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ಎಷ್ಟಾಗ್ತಾ ಇದೆ? 102 rupees. ಹಂಡ್ರೆಡ್ ರುಪೀಸ್ ಇರೋ ಮೆಟೀರಿಯಲ್ 2% ಜಾಸ್ತಿ ಆಗುತ್ತೆ, ಅಲ್ಲಿಗೆ 102 rupees ಆಗುತ್ತೆ. ಅದೇ ಕಂಟಿನ್ಯೂ ಮಾಡಿ, ಹಾಗೆ ಸೇಲ್ಸ್ ಪ್ರೈಸ್ ಫಾಲ್ಸ್ ಬೈ 2%. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದ್ಯಪ್ಪ ಇಲ್ಲಿ? 220 ಇದೆ. 220 ಮೇಲೆ 2% ಎಷ್ಟು ಬರುತ್ತೆ ಹೇಳಿ? 4.4. ಅಲ್ಲಿಗೆ 4.4 ಮೈನಸ್ ಆಗುತ್ತೆ. ಯಾಕೆಂದ್ರೆ ಅವನು ಹೇಳಿದ್ದಾನೆ ಫಾಲ್ಸ್ ಬೈ, ಹೌದಾ? 4.4 ಅಂದ್ರೆ ಎಷ್ಟಕ್ಕೆ ಮಾಡಿರ್ತೀವಿ? 215.60, ಹೌದಾ? ಅಲ್ಲಿಗೆ ಸೆಲ್ಲಿಂಗ್ ಪ್ರೈಸ್ 215.60 rupees ಆಗುತ್ತೆ. ಅದನ್ನ ಹಾಕೊಂಡ್ಬಿಡಿ ಸಾಕಷ್ಟೇ, ಏನಿಲ್ಲ. ನೀವು ಮಾಡ್ಬೇಕಾಗಿರೋ ಕೆಲಸ ಇದೆ. ಫಸ್ಟ್ ಇದು ಹಾಕೊಳ್ಳಿ. ಅಡ್ಜಸ್ಟ್ಮೆಂಟ್ ಏನ್ ಹೇಳಿದಾನಪ್ಪ, 60% ಕೆಪಾಸಿಟಿನಲ್ಲಿ ರಾ ಮೆಟೀರಿಯಲ್ 2% ಜಾಸ್ತಿ ಆಗ್ತದೆ. ಅಲ್ಲಿಗೆ ರಾ ಮೆಟೀರಿಯಲ್ ಎಷ್ಟಿದೆ? 100 rupees. ಸಪೋಸ್ ಈ ಪ್ಲೇಸ್ ಅಲ್ಲಿ 20 rupees ಅಂತ ಇಟ್ಕೊಳ್ಳಿ. 20 rupees ಮೇಲೆ 2% ಎಷ್ಟು? 40 paisa ಆಗುತ್ತೆ. ಹಂಗೆ ಅರ್ಥ ಆಗ್ತಿದ್ಯಾ? ಸೇಲ್ಸ್ ಏನಾಗಿದೆ ಅಂತೆ? ಕಡಿಮೆ ಆಗಿದೆ. ಎಷ್ಟು ಕಡಿಮೆ ಆಗಿದೆ ಅಂತೆ? 2%. ಸೇಲ್ಸ್ 220 ಇತ್ತು, 2% ಕಡಿಮೆ ಆಗಿದೆ. ಅದೇ ತರ ಕಂಟಿನ್ಯೂ ಮಾಡಿದ್ರೆ 80% ಕೆಪಾಸಿಟಿನಲ್ಲಿ ರಾ ಮೆಟೀರಿಯಲ್ ಕಾಸ್ಟ್ ಇನ್ಕ್ರೀಸ್ ಬೈ 5% ಅಂತ ಹೇಳ್ತಾರೆ. ಅಲ್ಲಿಗೆ ಯಾವ್ ತಗೊಳ್ಬೇಕು ಬೇಸ್ ಅಂತ ಹೇಳಿದ್ರೆ ಇದೇ ತಗೊಳ್ಬೇಕು, ಇದು ತಗೊಳಂಗಿಲ್ಲ. ಅರ್ಥ ಆಗ್ತಿದ್ಯಾ? 100 rupees ಇರ್ತಕ್ಕಂಥದ್ದು 5% ಅಂದ್ರೆ 5 rupees ಆಗುತ್ತೆ. ಅಲ್ಲಿಗೆ ಎಷ್ಟಾಯ್ತು? 105 rupees ಆಯ್ತು ಮೆಟೀರಿಯಲ್. ಯಾವ ಪರ್ಸೆಂಟ್ ಅಲ್ಲಿ? 80% ಕೆಪಾಸಿಟಿ. ಹಾಗೆ ಸೇಲ್ಸ್ ಡಿಕ್ರೀಸ್ ಬೈ 5%. ಸೇಲ್ಸ್ ಪ್ರೈಸ್ ಎಷ್ಟಿದ್ಯಪ್ಪ ಇಲ್ಲಿ? 220 ಇದೆ. 220 ಮೇಲೆ 5% ಎಷ್ಟಪ್ಪ? 11 rupees. ಅಲ್ಲಿಗೆ ಎಷ್ಟಾಗುತ್ತಪ್ಪ? 209 rupees ಗೆ ಸೇಲ್ ಮಾಡಿ. ಕರೆಕ್ಟಾ? ಇನ್ ಮಿಕ್ಕಿದ್ದೆಲ್ಲ ಸೇಮ್ ಸೇಮ್ ಪಪ್ಪಿ ಸೇಮ. ಓಕೆ, ಈಗ ಒಂದ್ ನಿಮಿಷ ನೋಡ್ಕೊಳ್ಳಿ. ಅಮ್ಮ ವಿದ್ಯೆ ಏನಾದ್ರು ಡೌಟ್ ಇದೆ ಕೇಳ, ಸ್ವಲ್ಪ ಕೇಳಿದೆ ಬಂದ ಹೇಳುವ. ಅಮ್ಮ ಇನ್ ಸ್ವಲ್ಪ ಜೋರ ಕೇಳಿ. ರಾ ಮೆಟೀರಿಯಲ್ ವೇಜಸ್ ಕೊಟ್ಟಿದ್ದಾನೆ ವೇರಿಯಬಲ್ ಅಂತ ಹಾಕೋ. ಇಲ್ಲಿ ಫಿಕ್ಸ್ಡ್ ಅಂತ ಹೇಳಿ ಅವನೇ ಹೇಳಿದಾನೆ. ಏನಂತ, ಫ್ಯಾಕ್ಟರಿ ಓವರ್ ಹೆಡ್ 40 rupees ಇದೆ, ಅದರಲ್ಲಿ 40% ಫಿಕ್ಸ್ಡ್ ಅಂತ ಹೇಳ್ತಾನೆ. ನಾನು ಟೋಟಲ್ ಕಾಸ್ಟ್ ಅಂದ್ರೆ ಏನೇನಂತ ಹೇಳಿದೀನಿ? ವೇರಿಯಬಲ್ ಫಿಕ್ಸ್ಡ್ ಎರಡು ಇರ್ಬೇಕಿರ್ತಾನೆ. ಹಾಗಾದ್ರೆ 40 rupees 40% ಫಿಕ್ಸ್ಡ್ ಆದ್ರೆ ಇನ್ 60% ಏನಾಗಿರುತ್ತೆ? ವೇರಿಯಬಲ್ ಆಗಿರುತ್ತೆ. ಅದೇ ತರ ಅಡ್ಮಿನಿಸ್ಟ್ರೇಷನ್ ಓವರ್ 20 rupees ಕೊಟ್ಟಿದ್ದಾನೆ, 50% ಫಿಕ್ಸ್ಡ್ ಅಂತ ಹೇಳ್ತಿದ್ದಾರೆ. ಇನ್ 50% ಏನಾಗಿರುತ್ತೆ? ಅಂಡರ್ಸ್ಟ್? ಅಡ್ಜಸ್ಟ್ಮೆಂಟ್ ಅಲ್ಲಿ 60% ಕೆಪಾಸಿಟಿನಲ್ಲಿ ಮೆಟೀರಿಯಲ್ ಕಾಸ್ಟ್ 2% ಜಾಸ್ತಿ ಆಗುತ್ತೆ. ಅದೇ ಮೆಟೀರಿಯಲ್ 80% ಮಾಡ್ಬೇಕಾದ್ರೆ 5% ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ಸೆಲ್ಲಿಂಗ್ ಪ್ರೈಸ್ ಬಂದ್ರೆ 60% ಕೆಪಾಸಿಟಿನಲ್ಲಿ 2% ಪ್ರೈಸ್ ಕಡಿಮೆ ಆಗುತ್ತೆ, 80% ಕೆಪಾಸಿಟಿನಲ್ಲಿ 5% ಪ್ರೈಸ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಇಷ್ಟು ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ. ಈಗ ನಮಗೆ ಆವಾಗಲೇ ಹೇಳಿದ ಬೇಸಿಕ್ ರೂಲ್ಸ್ ಸೇಮ್, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ರಿಮೈನ್ ಸೇಮ್. ಓಕೆನಾ? ಮೆಟೀರಿಯಲ್ ಮಾತ್ರ ಚೇಂಜ್ ಆಗಿತ್ತು, ಅದನ್ನ ಮಾಡಿದ್ವಿ. ಮಿಕ್ಕಿದೆಲ್ಲ ಸೇಮ್ ಸೇಮ್ ಪಪ್ಪಿ ಸೇಮ್. ಓಕೆನಾ? ಈಗ ಮಲ್ಟಿಪ್ಲೈ ಮಾಡೋಣ. ಓಕೆನಾ? ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 1,12,50, 12 lakhs. ಇದು 1,48,48, 4 0 4,80. ಇದು ಎಷ್ಟು ಬರುತ್ತೆ?
2,88,000 ಇದು 1,20,000 ಇದು ಎಷ್ಟು ಬರುತ್ತಪ್ಪ ನಾನೇ ಹೇಳ್ತೀನಿ 20,88,000 ಇದು 12,000 ಇಂಟು 16 1,92 ಇದು 120 ಇದು 312 ಇದು 24 lakhs ಕರೆಕ್ಟ್ ಈಗ 24 lakhs ಟು 2,20,000 ಇಂಟು 12,000 26,40,000 ನೋಡಿ 26,40,000 ಅಂದ್ರೆ ಟೋಟಲ್ ಕಾಸ್ಟ್ 24 lakhs ಅಂದ್ರೆ ಪ್ರಾಫಿಟ್ ಎಷ್ಟು ಬರುತ್ತೆ ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಇವೆಲ್ಲ ಮಲ್ಟಿಪ್ಲೈ ಮಾಡಿ ಇದು ಬರುತ್ತೆ ಅಷ್ಟೇ ಇನ್ನೇನಿಲ್ಲ ನೀವೇನು ಪ್ಲಸ್ ಮೈನಸ್ ಮಾಡಕ್ ಹೋಗ್ಬೇಡಿ ಇವೆಲ್ಲ ಇಂಟು 12,000 ಮಾಡಿದ್ರೆ ವ್ಯಾಲ್ಯೂಸ್ ಬರುತ್ತೆ 220 ಇಂಟು 12 ಮಾಡಿದ್ರೆ ಅದು ಇದು ಬರುತ್ತೆ 20 ಇಂಟು 12,000 ಮಾಡಿದ್ರೆ ಇದು ಬರುತ್ತೆ ಕ್ಲಿಯರ್ ಏನಮ್ಮ ಏನಾ ಈಗ ಒಂದ್ ನಿಮಿಷ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ಈಗ 60% ಕೆಪಾಸಿಟಿ ನಲ್ಲಿ ಎಷ್ಟು ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ 14,400 ಹಾಗಾದ್ರೆ 102 ಇಂಟು 14,400 ಎಷ್ಟಪ್ಪ 1,00,000 ಅಲ್ಲ 14,68,800 40 ಇಂಟು 14,400 24,14,400 ಇದು ಪರ್ ಯೂನಿಟ್ ಸೇಮ್ ಇರುತ್ತಲ್ವಾ 174 ಇರುತ್ತೆ ಈಗ ಇದನ್ನ ಮಲ್ಟಿಪ್ಲೈ ಮಾಡಿ 19,200 ಇಂಟು 105 ಎಷ್ಟು 20,00,000 ಜ್ವರ ಹೇಳಿ ಪರವಾಗಿಲ್ಲ ನಾನೇನು ಬಯದಮ್ಮ 68,000 ಓಕೆ 24 ಇಂಟು 19,200 ಈಗ ಟೋಟಲ್ ಮಾಡತ್ತೆ ಈಗ ಹೆಂಗು ವೇರಿಯಬಲ್ ಕಾಸ್ಟ್ ಮುಗೀತು ಈಗ ಫಿಕ್ಸ್ಡ್ ಕಾಸ್ಟ್ ಬರೋಣ ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ಟೋಟಲ್ ಕಾಸ್ಟ್ ಸೇಮ್ ಇರುತ್ತೆ ಕರೆಕ್ಟ್ ಈಗ ಡಿವೈಡ್ ಮಾಡಿ 1,92,000 ಡಿವೈಡೆಡ್ ಬೈ 14,400 ಟೋಟಲ್ 21.66 ಈಗ ಒಂದ್ ನಿಮಿಷ ನೋಡಿ ಕ್ಲಿಯರ್ ಈಗ ಟೋಟಲ್ ವೇರಿಯಬಲ್ ಕಾಸ್ಟ್ 174 ಟೋಟಲ್ ಫಿಕ್ಸ್ ಕಾಸ್ಟ್ 21.66 ಟೋಟಲ್ ಮಾಡೋದು ಎಷ್ಟು ಬರುತ್ತೆ 195.66 ಬರುತ್ತೆ ಕರೆಕ್ಟ್ ಈಗ 215.60 ಮೈನಸ್ 195.66 ಮಾಡಿ ಸೆಲ್ಲಿಂಗ್ ಪ್ರೈಸ್ ಗೊತ್ತಿದೆ ಟೋಟಲ್ ಕಾಸ್ಟ್ ಗೊತ್ತಿದೆ ಹಾಗಾದ್ರೆ ಡಿಫರೆನ್ಸ್ ಪ್ರಾಫಿಟ್ 19.94 ಇದು ಪ್ರಾಫಿಟ್ ಈಗ ನಾವೇನ್ ಮಾಡ್ಬೇಕು ಅಂದ್ರೆ 21.66 ಇಂಟು 14,400 ಇಲ್ಲ ಒಂದ್ ನಿಮಿಷ ನಾನು ಹೇಳ್ತೀನಿ ಹೆಂಗ್ ಮಾಡ್ಬೇಕು ಅಂತ ಹೇಳ್ತೀನಿ 312,000 ಬರುತ್ತೆ ಯಾಕೆ ಅಂತ ಹೇಳ್ತೀನಿ ನೀವು 14,400 ಗೊತ್ತ ಹೇಳ್ತೀನಿ 14,400 ಇಂಟು 21.66666 ಹೊಡಿತಾ ಹೇಳ್ತೀನಿ ರೆಕರಿಂಗ್ ಅದು 3,12,000 ಬರ್ತೇನಾ 3,11,999 ಸಮಥಿಂಗ್ ಬರ್ತದೆ 3,12,000 ಓಕೆನಾ ಹಂಗ್ ಮಾಡ್ಬೇಕು
ಓಕೆ ಕನ್ಫ್ಯೂಸ್ ಆಗ್ಬೋದು ಇದು ಮಾಡಿದ್ರೆ ಹಂಗ್ ಬರುತ್ತೆ ಅಂದ್ರೆ ಸಿಕ್ಸ್ ಬಂದ್ರೆ ಮಾತ್ರ ಸಿಕ್ಸ್ 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 ರೆಕರಿಂಗ್ ಬಂದಾಗ ತ್ರೀ ತ್ರೀ ಬಂದಾಗ ಫ್ಲೆಕ್ಸಿಬಲ್ ಬಜೆಟ್ ಅಲ್ಲಿ ಆತರ ಮಾಡಿಲ್ಲ ಡಿನಾಮಿನೇಷನ್ಸ್ ಏನ್ ಬರುತ್ತೆ ಅದನ್ನೇ ಹಾಕಬೇಕು ರೆಕರಿಂಗ್ ಬಂದಾಗ ಮಾತ್ರ ನಾನು ಹೇಳ್ದಂಗೆ ಮಾಡಬಹುದು 21.66 21.33 ಅವಾಗ 21.33333 66666 ಆತರ ಓಕೆನಾ ಈಗ 195.66666 ಇಂಟು 14,400 ಅದನ್ನ ಹೇಳೋಷ್ಟಕ್ಕೆ ನಾನೇ ಹೇಳ್ಬಿಡ್ತೀನಿ 28,17,599 ಮತ್ತೆ ಟೋಟಲ್ ಕರ ಹಂಗಿದೆ ಇದು ಟೋಟಲ್ ನೋಡ್ರಿ ಇಲ್ಲ ಅದನ್ನ ಆಮೇಲೆ ಮಾಡ್ಕೋಣ ಇದನ್ನ ಹೇಳಿ ಈಗ 1,92,000 ಡಿವೈಡೆಡ್ ಬೈ 19,200 1,20,000 ಡಿವೈಡೆಡ್ ಬೈ 19,200 ಇದು 16.25 ಆಯ್ತು ಇದು 0.25 10 9 1 190.25 ಈಗ 19.94 ಇಂಟು 14,400 ಆಡ್ ಮಾಡಿ ಅಷ್ಟೇ ಇನ್ನೇನಿಲ್ಲ ಪ್ರಾಫಿಟ್ ಮಾಡ್ರಿ ಈಗ 209.25 ಎಷ್ಟು ಬರುತ್ತೆ 209 ಮೈನಸ್ 190.25 18.75 ಇಂಟು 19,200 ಈಗ ಬರ್ತಾ ಇಷ್ಟು ಮಾಡೋದೆ 10 ಮಾರ್ಕ್ಸ್ 14 ಮಾರ್ಕ್ಸ್ 10 ಮಾರ್ಕ್ಸ್